ಅದಕ್ಕೂ ಕಾಲ ಬರ್ತೈತೆ. ಆ ಕಾಲ ಬಂದಾಗ ಬಿಡುಗಡೆ ಆಗುತ್ತೆ. ರಂಗಾಯಣ ಮತ್ತು ಅಕಾಡೆಮಿಗಳನ್ನು ಆದಷ್ಟು ಬೇಗನೆ ನೇಮಕ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಸರಿ, ಸರಿ, ಈಗಾಗಲೇ ನಾನು ಲಾಸ್ಟ್ ವೀಕ್ ಬಂದಿದ್ದೆ. ನಾನು ಇಲ್ಲೇ ಬಂದು ಯಾವ್ಯಾವ ಕೆಲಸಗಳು ಬೇಕಾಗಿದೆ, ರಂಗಾಯಣಕ್ಕೆ ಬೇಕಾದಂತ ಎಲ್ಲವನ್ನ ಪ್ರಾವಿಷನ್ ಮಾಡಿದ್ದೀವಿ. ಅದಕ್ಕೆ ಏನು ದುಡ್ಡನ್ನು ಕೊಡಬೇಕಾಗಿತ್ತು ಅದು ದುಡ್ಡನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. ರಂಗಾಯಣ ಮತ್ತು ಅಕಾಡೆಮಿಗಳನ್ನು ಆದಷ್ಟು ಬೇಗನೆ ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜಾತಿ ಜನಗಣತಿ ಆಗಿದ್ದು ಹಿಂದಿನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದತ್ನಾಗ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ತೆಗೆದುಕೊಳ್ಳೋಕ್ಕೆ ಕನಿಷ್ಠ 150-160 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಜಾತಿ ಜನಗಣತಿ ಮಾಡಿದ್ದು. ಅದು ಇದನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದ್ರ ಬಗ್ಗೆ ಕಾಂತರಾಜ್ ವರದಿಯನ್ನು ಮಾಡಿದ್ದು. ಈಗಾಗಲೇ ನೀವು ಬಿಹಾರದಾಗ ಅದನ್ನು ಬಿಡುಗಡೆ ಮಾಡಿದರೆ ನೀವು ಬಿಡುಗಡೆ ಮಾಡ್ತೀವಿ. ಅದಕ್ಕೂ ಕಾಲ ಬರ್ತೈತೆ. ಆ ಕಾಲ ಬಂದದ್ನಾಗ ಬಿಡುಗಡೆ ಆಗುತ್ತೆ. ಸರಿ, ಸರಿ, ಈಗ ಯಾರು ಒತ್ತಾಯ, ಈಗ ನೋಡಿ ಆ ವರದಿನ ನಾವು ಯಾರೂ ನೋಡೇ ಇಲ್ಲ ಇನ್ನು. ಅದ್ರ ಒತ್ತಾಯ ಏನು ಬಂತು, ಅದಕ್ಕೆ ವಿರೋಧ ಏನು ಬಂತು, ಬಿಹಾರದ ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ ಆಗ್ಬೇಕಂದ್ರೆ ನಮ್ಮ ಒತ್ತಾಯ. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.